ಒಂದು ನಿಮಿಷ, ತಾವು ಹೇಳೋದು ನಮ್ಮ ಸ್ಟೇಟಿಂದ ಹೋಗಿ ಹೆಚ್ಚಿಗೆ ಹೋಗಿರೋದಿದು, ಅದು ಹೋಗಿ ಸಮುದ್ರ ಸೇರ್ತಾ ಐತೆ, ಹೌದು, ಅದನ್ನು ಉಪಯೋಗ ಮಾಡೋಕ್ಕೂ ಬಿಡ್ತಾ ಇಲ್ಲ. ಈಗ ನಮ್ಮ ನೀರಾವರಿ ಮಂತ್ರಿಗಳಿಲ್ಲ, ಹೊರಗಡೆ ಹೋದರು. ನೀರಾವರಿ ಮಂತ್ರಿಗಳು ಈಗಾಗಲೇ ಮೇಕೆದಾಟು ಬಗ್ಗೆ ಇತ್ತಾಂಡವ್ರೆ, ಅದನ್ನು ಪಾದಯಾತ್ರೆ ಎಲ್ಲ ಆಯಿತು. ದಯಮಾಡಿ ಇದನ್ನು ಹೇಳಬೇಕು ಕೇಂದ್ರ ಸರ್ಕಾರಕ್ಕೆ. ಈಗ ನನಗೆ ರೇವಣ್ಣರೇ, ಯಾಕೆ ನೀವು ಲಾ ಮಿನಿಸ್ಟರ್ ಇದ್ದೀರೋ, ಕೆಲವನ್ನ ಪ್ರಾಪರ್ಟಿ ಉಳಿಸೋಕ್ಕೂ ಪ್ರಯತ್ನ ಪಟ್ಟಿದ್ದೀರಿ ನೀವು ರೇವಣ್ಣರೇ, ಏನು ಇವತ್ತು ಆಯ್ತಾ ಇಲ್ಲ ಕೇಳಿ. ನಾನು 1970 ನಿಮ್ ಪರವಾಗಿ ಮಾತಾಡ್ತಿದ್ದೀನಿ. 78ರಲ್ಲಿ ನಾನು ಶಾಸಕನಾಗಿದ್ದು, ನಾನು ಸನ್ಮಾನ್ಯ ದೇವೇಗೌಡರು ಪಕ್ಕದ ರೂಮ್ನಲ್ಲೇ ಇದ್ವಿ ನಾವಿಬ್ಬರೂ. ನಾವು ಯಾವುದೇ ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೆ ಜೊತೆಲೇ ಹೋಗ್ತಿದ್ವಿ. ದೇವೇಗೌಡರಲ್ಲಿ ಇರ್ತಕ್ಕಂಥ ನೀರಾವರಿ ಕಳಕಳಿ ಅನ್ನುವಂಥಕ್ಕಂಥದ್ದು ನನಗೆ ಅರ್ಥ ಆಗಿದೆ. ಅದೇ ರೀತಿಯಲ್ಲಿ ರೇವಣ್ಣರಲ್ಲಿ ಎಷ್ಟಿದೆ ಅಂತಕ್ಕಂಥದ್ದು ಕೂಡ ಅರ್ಥ ಆಗಿದೆ. ದಯಮಾಡಿ ನೀರಾವರಿ ಬಗ್ಗೆ ನಾವು ರಾಜಕಾರಣ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ ಅಲ್ಲಿ. ಅಲ್ಲಲ್ಲ ಮಾಡ್ರಿ, ಮಾತಾಡ್ತೀವಿ, ಕೇಳ್ತೀನಿ. ಈಗ ಅದು ಕೇಳಿ, ನಾವು ನೀವು ಕೃಷ್ಣ ನಿಮಿಷ, ನೀವು ಜಿಲ್ಲಾ ಮಿನಿಸ್ಟರ್ ಇದ್ದಾಗ ಹೇಮಾವತಿ ನೀರನ್ನ ಕೃಷ್ಣ ಬೇಸಿನಿ ತಾಂಡೋಕ್ಕಾಗಲ್ಲ. ಆದರೂ ನಮ್ಮ ರೈತರು, ಸಿರಾ ರೈತರು ನಮ್ಮವರು, ನಮಗೆ ರಾಜಕೀಯ ಬೇಡ, ಕೃಷ್ಣ ಬೇಸಿನ್ ಇದ್ದರೂ ತಗೊಳ್ಳಿ ಅಂತಲೇ ನಾವು ಅದ್ರ ಬಗ್ಗೆ ಇವತ್ತುವರೆಗೆ ವಿರೋಧ ಮಾಡಿಲ್ಲ. ಆದರೆ ಹೇಮಾವತಿ ನೀರನ್ನು ಇವತ್ತು ಸದ್ದು ಬಳಸ್ಕೋಬೇಕು, ಕಾವೇರಿ ನೀರನ್ನು ಅಂತೇಳಿ ತಾವೀಗ ವಿಶೇಷ ಪ್ರತಿನಿಧಿ ಇದ್ದೀರಿ, ಇದ್ರ ಬಗ್ಗೆ ಇದು ಮಾಡಬೇಕು, ನಿಯೋಗನೇ ಕರ್ಕೊಂಡೋಗಿ, ನಾವೇನು ಬೇಡ ಅಂದಲ್ಲ. ಈಗ ಆದರೆ ಇವತ್ತು ನೀವು ಹೋರಾಟ ಮಾಡಿ ಆ ಮೇಕೆದಾಟು ಏನು ಕಾಲ್ನಡಿಗೆ ಮಾಡಿದರೆ ಅದನ್ನು ಪೂರೈಸಬೇಕು ಅಂತ ಮನವಿ ಮಾಡ್ತೇವೆ. ಸಿರಾಕ್ಕೆ ಹೇಮಾವತಿ ನೀರು ಕೊಡೋದ್ರಲ್ಲಿ ನೀವು ವಿರೋಧ ಇಲ್ಲ ಅಂತಕ್ಕಂಥ ಮಾತನ್ನು ಕೇಳಿ ನನಗೆ ಭಾಳ ಸಂತೋಷ ಆಯಿತು, ನನಗೆ ಭಾಳ ಸಂತೋಷ ಆಯಿತು. ಅದಕ್ಕೆ ಧನ್ಯವಾದವನ್ನು ಅರ್ಪಿಸ್ತೇನೆ. ಇವತ್ತು ನಿಮ್ಮ ಸಹಕಾರದಿಂದ ಇವತ್ತು ನೀರು ಕುಡಿಯೋಕ್ಕಾಗಿದೆ. ನಾನು ಯಾವ ರೀತಿಯಾಗಿದೆ ಅಂದರೆ, ತುಮಕೂರಿನಲ್ಲಿ ಇವತ್ತು ಕುಡಿಯೋದಕ್ಕೆ ನೀರಿಲ್ಲ, ಆದರೆ ಸಿರಾದಲ್ಲಿ ಇವತ್ತು ನೀರಿದೆ. ಇನ್ನು 1 ವರ್ಷ ಮಳೆ ಬರೆದಿದ್ದರೂ ಕೂಡ ನೀರಿರ್ತದೆ. ಅದು ಈ ಕಾರಣ ಏನು ಅಂತಕ್ಕಂಥದ್ದು ಬೇರೆ ಅಲ್ಲ. ನಾನು ಹೇಳ್ತೀನಿ, ಒಂದು ನಿಮಿಷ ದಯಮಾಡಿ, ಇವತ್ತು ನೀವು ವಿಶೇಷ ಪ್ರತಿನಿಧಿ ಇದ್ದೀರಿ. ತಮಿಳುನಾಡಿನಲ್ಲಿ ಕಾವೇರಿ ಬೇಸಿನ ಇದು ಹೋಗ್ತಾ ಇದೆಯಲ್ಲ ಸರ್ ನದಿ, ಸುಮಾರು 25 ಜಿಲ್ಲೆಗಳಿಗೆ ಪೂರ್ತಿ ಎಂಟೈರ್ ಕುಡಿಯೋ ನೀರು ಕೊಟ್ಟಿದ್ದಾರೆ. ನಮ್ಮಲ್ಲಿ ಎಲ್ಲಿ ಕೊಟ್ಟಿದ್ದೀರಿ, ಯಾಕೆ ಕೊಟ್ಟಿಲ್ಲ? ಇದು ಎರಡು, ಒಂದು ಕಡೆ ರಾಷ್ಟ್ರೀಯ ಪಕ್ಷಗಳು, ಎರಡು ಇರೋದು. ನಾನು ಹೇಳೋದು ತಮಿಳ್ನಾಡಲ್ಲಿ ಚರ್ಚೆ ಮಾಡ್ಬೋದು, 25 ಜಿಲ್ಲೆ ಒಳಗೆ ಎಂಟು ಅಲ್ಲ ಸರ್, ಅವ್ರ ಗಮನಕ್ಕೆ ಕೆಲವು ವಿಷಯಗಳನ್ನ ಅವ್ರು ಮಾತಾಡಕ್ಕೆ ಒಂದು ಈಗ ನಿಮ್ಗೆ ಮಾತಾಡ್ಲಿಕ್ಕೆ ಅವಕಾಶ ಇದೆ, ಅವೆಲ್ಲ ವಿಚಾರ ಮಾತಾಡ್ಬೋದು. ನಿಮ್ಗೆ ನೀರು ಇನ್ನೂ ಇಲ್ಲ, ನಾವು 75 ವರ್ಷ ನಿಮ್ಗೆ ಮಾತಾಡ್ಲಿಕ್ಕೆ ಅವಕಾಶ ಇದೆ, ಅವಾಗೆಲ್ಲ ಮಾತಾಡಿ ಅಲ್ಲ, ಏನ್ ಬೇಕಾದ್ರೆ ಮಾತಾಡ್ಬೋದು. ಅವಾಗ ಹೇಮಾವತಿನಲ್ಲಿ ಜಯಚಂದ್ರ ಅವ್ರೆ, ತಾವು ಕಂಟಿನ್ಯೂ ಮಾಡಿ. ಹೇಮಾವತಿನಲ್ಲಿ ನೀವು ಪ್ರಶ್ನೆಗೆ ಉತ್ತರ ಕೊಟ್ಟರೆ ಇಲ್ಲಿ ಆಗೋದಿಲ್ಲ, ನಿಮ್ಮ ಸಬ್ಜೆಕ್ಟ್ ನೀವು ಕಂಟಿನ್ಯೂ ಮಾಡಿಕೊಂಡು ಹೋಗಿ. ಅದರಲ್ಲಿ ಅಲೋಕೇಶನ್ ಆಗಿರೋದು ಎಷ್ಟು, 25 TMC ತುಮಕೂರಿಗೆ ಅಂತೇಳಿ. ಈಗ ಹಾಸನದಾರರು ತಾವು ಎಷ್ಟು ಉಪಯೋಗಿಸ್ತಾ ಇದ್ದೀರಿ? ಪ್ರತಿ ವರ್ಷ 41-42 TMC. ಇದು ಯಾರು ನೀರು? ಇದು ನಮ್ಮ ನೀರು ಅಲ್ಲವಾ ರೇವಣ್ಣರೇ? ಹಾಸನದಾರರು ಸುಖವಾಗಿದ್ದೀರಿ, ಚೆನ್ನಾಗಿರಲಿ. ನಾನು ಅದ್ರ ಬಗ್ಗೆ ನಾನು ಜಯಚಂದ್ರ ಅವರೇ ಇದ್ದಿಲ್ಲ, ತಾವು ತಮ್ಮ ನಾನು ಹಾಸನ ಬಗ್ಗೆ ತುಂಬಾ ಅಭಿಮಾನ ಇಟ್ಕೊಂಡಿರ್ತಕ್ಕಂಥವನು. ತಮ್ಮ ಮಾತು ಈಗ ನಾನು ಒಂದು ಸದಸ್ಯರ ಪ್ರಶ್ನೆ ಉತ್ತರ ಕೊಡ್ಲಿಕ್ಕೆ ಹೋಗ್ಬೇಡಿ. ಅಲ್ಲ ಮತ್ತೆ ಮಾತಾಡ್ತಾವೆ,